You're a superhero. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಪ್ರಿವ್ಯೂ ಇಷ್ಟ ಆದರೆ ತಪ್ಪದೆ ಕೆಳಗೆ ಕೊಟ್ಟಿರುವ ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹಾಗೂ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ಗುರು, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂದರೆ, ನೀವು ಅಲೈಟ್ ಮೋಷನ್ ಆ್ಯಪನ್ನು ಪ್ರಮೋಟ್ ಮಾಡಿಸಿದ್ದೀನಿ, ಕೆಳಗೆ ಲಿಂಕನ್ನು ಕ್ಲಿಕ್ ಮಾಡಿ ಒಂದೇ ಕ್ಲಿಕ್ನಲ್ಲಿ ನೀವು ಅಲೈಟ್ ಮೋಷನ್ಗೆ ಎಲ್ಲ ಫೋಟೋಸ್ಗಳು ಬರ್ತವೆ. ಓಕೆ, ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆಟೀರಿಯಲ್ಸ್ಗಳ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಏನಪ್ಪ ಅಂದರೆ ನೀವು ಅಲರ್ಟ್ ಮೋಷನ್ ಮೊದಲಿಗೆ ಏನಪ್ಪ ಅಂದರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫುಲ್ ಸ್ಕ್ರೀನ್ ಬುಕ್ ಮಾರ್ಕ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀರ. ಮೊದಲಿಗೆ ಈ ರೀತಿಯಾಗಿ ಬರುತ್ತೆ, ಎಲ್ಲ ಮಾರ್ಕ್ ಮಾಡಿರ್ತೇನೆ. ಆಮೇಲೆ ಆಡಿಯೋ ಕೂಡ ಇರುತ್ತೆ. ಆಮೇಲೆ ನೀವು ಮೊದಲಿಗೆ ಒಂದು ಇಮೇಜನ್ನು ಆ್ಯಡ್ ಮಾಡೋಕ್ಕಾಗುತ್ತೆ, ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜು ನಾನು ಯಾವ ಸ್ಟೇಟಸ್ ಮಾಡ್ಕೊತೀನಿ, ಅದಕ್ಕೆ ನಾನು ಅದನ್ನ ಆ್ಯಡ್ ಮಾಡ್ಕೊತೀನಿ. ಇವುಗಳ ಇಮೇಜಸ್ಗಳನ್ನು ಟೆಲಿಗ್ರಾಮ್ ಗ್ರೂಪಲ್ಲೇ ಅಥವಾ ನನ್ನ ಇದು ಏನಪ್ಪ ಅಂದರೆ ಆಲ್ ಮೀಟರ್ ಸೆಟ್ಟಲ್ಲಿ ಕೊಟ್ಟಿರ್ತೇನೆ ನೋಡಿ. ಓಕೆ, ಇನ್ನೂ ಒಂದು ಏನಪ್ಪ ಅಂದರೆ ಟೆಕ್ಸ್ಟ್ ಒಂದು ಇಮೇಜ್ ಇದೆ, ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇವ್ರನ್ನೂ ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಆ್ಯಡ್ ಮಾಡಿದ್ಮೇಲೆ ಏನಪ್ಪ ಅಂದರೆ ಅದನ್ನ ಫುಲ್ ಎಲ್ಲ ಇದು ಮಾಡ್ಕೊಂಬಿಡಿ. ಓಕೆ, ಈಗ ಆ್ಯಡ್ ಮಾಡಿದ್ಮೇಲೆ ಏನಪ್ಪ ಅಂದರೆ ನಾವು ಈಗ ಒಂದೊಂದಾದರೆ ಟೆಕ್ಸ್ಟನ್ನು ಆ್ಯಡ್ ಮಾಡುತ್ತಾ ಬರೋಕ್ಕಾಗುತ್ತೆ. ಓಕೆ, ಆಲ್ ಟೆಕ್ಸ್ಟ್ ಅಂತ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತೇನೆ, ಅದನ್ನ ಕಾಪಿ ಮಾಡುತ್ತಾ ಬರೋಕ್ಕಾಗುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಈಗ ಅದನ್ನ ಕಾಪಿ ಮಾಡ್ಕೊಂಬಂದು ಪೇಸ್ಟ್ ಮಾಡಿ. ಈ ರೀತಿಯಾಗಿ ಏನಪ್ಪ ಅಂದರೆ ನೋಡ್ಬೋದು, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೂ ಕನ್ನಡ ಫಾಂಟ್ಗಳ ಒಂದು ಆ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ. ಓಕೆ, ಈಗ ಕಾಪಿ ಮಾಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬಂದು ಮತ್ತೆ ಏನಪ್ಪ ಅಂದರೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಅವುಗಳನ್ನು ಟೆಕ್ಸ್ಟನ್ನು ಆ್ಯಡ್ ಮಾಡುತ್ತಾ ಬರೋಕ್ಕಾಗುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಲಿರಿಕ್ಸಲ್ ವಿಡಿಯೋ. ಓಕೆ, ಈಗ ನೋಡ್ಬೋದು ಇದೇ ರೀತಿಯಾಗಿ ಎಲ್ಲ ನೋಡ್ಬೋದು. ಈಗ ಮತ್ತೆ ಇದನ್ನ ಕಾಪಿ ಮಾಡೋಣ. ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಗ್ ಬಂದು ಬ್ಯಾಗ್ ಬನ್ನಿ. ಆಮೇಲೆ ಆ ಟೆಕ್ಸ್ಟಲ್ಲಿ ನೋಡ್ಬೋದು, ಮತ್ತೆ ನಿಮ್ಮ ಫುಲ್ ಸ್ಕ್ರೀನ್ ಹೋಗಿ ಮತ್ತೆ ಅಲ್ಲಿ ಪೇಸ್ಟ್ ಮಾಡುತ್ತಾ ಬರೋಕ್ಕಾಗುತ್ತೆ. ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಇಮೇಜಸ್ಗಳನ್ನು ಆ್ಯಡ್ ಮಾಡುತ್ತಾ ಬನ್ನಿ. ಆಮೇಲೆ ಏನಪ್ಪ ಅಂದರೆ ನೀವು ಸೇಕಫೆಟ್ ಲಿಂಕನ್ನು ಕೂಡ ಕೊಟ್ಟಿರ್ತೇನೆ, ಹೋಗಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಸೇಕಫೆಟ್ ಬೇಕಾಗುತ್ತೆ. ಓಕೆ, ಅದನ್ನ ಲಿಂಕನ್ನು ಕೊಟ್ಟಿರ್ತೇನೆ. ಸೇಕಫೆಟ್ ಅಲ್ಲ, ಅದು ಏನಪ್ಪ ಅಂದರೆ ಟೆಕ್ಸ್ಟ್ ಎಫೆಕ್ಟು. ಓಕೆ, ಅದನ್ನ ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆ, ಈಗ ಅದನ್ನ ಈಗ ಎಲ್ಲ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾ ಬರೋಣ. ಇದೇ ರೀತಿಯಾಗಿ ಎಲ್ಲ ಕಂಟಿನ್ಯೂ ಆಗಿ ಎಲ್ಲ ಟೆಕ್ಸ್ಟನ್ನು ಆ್ಯಡ್ ಮಾಡ್ತಾ ಬರೋಕ್ಕಾಗುತ್ತೆ. ಮೊದಲಿಗೆ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಆಮೇಲೆ ನಿಮಗೆ ಎಫೆಕ್ಟು ಒಂದೇ ಸಲಕ್ಕೆ ಕ್ಲಿಕ್ ಮಾಡಿ ಹಾಕ್ಬಿಡಿ ಅಂತೀರಿ. ಓಕೆ, ಈಗ ಏನಪ್ಪ ಅಂದರೆ ಕಾಪಿ ಮಾಡೋಣ. ಈ ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಗ್ ಬಂದು ನಿಮ್ಮ ಆ ಪ್ರಾಜೆಕ್ಟ್ಗೆ ಹೋಗಿ ಮೇನ್ ಪ್ರಾಜೆಕ್ಟ್ಗೆ ಓಕೆ ಪೇಸ್ಟ್ ಮಾಡಿ ನೋಡ್ಬೋದು. ಈ ರೀತಿಯಾಗಿ ಮಾಡ್ಬೋದು. ಓಕೆ, ಈಗ ಮತ್ತೆ ಇನ್ನೊಂದು ಕಾಪಿ ಮಾಡ್ಕೊಂಡು ಬರೋಣ. ಓಕೆ, ಬ್ಯಾಗ್ ಬಂದು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಶೇಕಫೆಟ್ಟನ್ನು ಕಾಪಿ ಮಾಡ್ಕೊಳ್ಳಿ. ಓಕೆ, ಶೇಕಫೆಟ್ಟನ್ನು ಕಾಪಿ ಮಾಡ್ಕೊಂಡು ಬ್ಯಾಗ್ ಬಂದು ನಿಮ್ಮ ಪ್ರಾಜೆಕ್ಟ್ಗೆ ಹೋಗಿ ಈಗ ಯಾವ್ಯಾವ ಎಲ್ಲ ಟೆಕ್ಸ್ಟ್ಗಳಿಗೆ ಈ ಎಫೆಕ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ. ಈ ನಾನೆಲ್ಲ ಟೆಕ್ಸ್ಟನ್ನು ಆ್ಯಡ್ ಮಾಡಿ ತೋರ್ಸೋಕ್ಕಾಗಲ್ಲ, ಹಾಗಾಗಿ ನಾವು ಶಾರ್ಟಾಗಿ ಸ್ವಲ್ಪ ಇಮೇಜಸ್ಗಳನ್ನು ಆ್ಯಡ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಬೋದು. ಓಕೆ, ನೋಡ್ಬೋದು ಈ ರೀತಿಯಾಗಿ ಎಲ್ಲ ಟೆಕ್ಸ್ಟನ್ನು ಪೇಸ್ಟ್ ಮಾಡ್ತಾ ಬನ್ನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ. ಓಕೆ, ನೋಡ್ಬೋದು ಈ ರೀತಿಯಾಗಿ ಕಂಟಿನ್ಯೂ ಆಗಿ ಎಲ್ಲ ಪೇಸ್ಟನ್ನು ಮಾಡ್ತಾ ಬನ್ನಿ. ಓಕೆ, ಇಷ್ಟು ಇವತ್ತಿನ ವೀಡಿಯೋ ಇತ್ತು. ಈ ವಿಡಿಯೋ ನಿಮಗೆ ಲೈಕ್ ಆದರೆ ತಪ್ಪದೇ ಲೈಕ್ ಬೇಡ ಅಂತ ಹೇಳ್ತಾ, ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಯಪ್ಪ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಲವಿಂಗ್, ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.